ಎಲ್ಲಿದ್ಯಾ ಭೂಪತಿ ಏನು ನಡೀತಿದೆ ಸಿಕ್ಕದ್ಲ ಇಲ್ಲಮ್ಮ ಇನ್ನ ಹುಡುಕ್ತಾ ಇದೀವಿ ನಮಗೆ ಬರಿ ಇದೆ ಆಯ್ತು ಇವಳು ಕಾಣೆ ಆಗೋದು ನಾವು ಹುಡುಕಾಡ್ಕೊಂಡು ಓಡಾಡೋದು ಕೊನೆಗೆ ಆಪನೆ ಎಲ್ಲ ನಮ್ಮ ಮೇಲೆ ನಮಗೆ ಟೆನ್ಷನ್ ಕೊಟ್ಟಷ್ಟು ಅವಳು ಖುಷಿ ಅನ್ಸುತ್ತೆ ಇಲ್ಲಮ್ಮ ಈ ಸಲ ವಿಷಯನೇ ಬೇರೆ ಇದೆ ಏನು ಬೇರೆ ಎಲ್ಲಿ ಆ ಮನುಷ್ಯ ಸಿಎಸ್ ಮೊದಲು ಅವನ್ನ ಕೇಳಬೇಕು ಈ ಚೀಪ್ ಗಿಮಿಕ್ಸ್ ಎಲ್ಲ ಅವಂದೇ ಇರುತ್ತೆ ತಡಿ ನಾನೇ ಅವನ ಕಾಲ್ ಮಾಡ್ತೀನಿ ನೋನು ಇಲ್ಲಮ್ಮ ಅವರು ನನ್ನ ಜೊತೆನೇ ಹುಡುಕ್ತಿದ್ದಾರೆ ಇವೆಂಚುಲಿ ಫಸ್ಟ್ ಇದೆಲ್ಲ ಅವರದೇ ಕೈವಾಡ ಅನ್ಕೊಂಡಿದ್ದೆ ಅವರನ್ನ ಕೇಳದೆ ಕೂಡ ಅವರ ಮನೆಯಲ್ಲೆಲ್ಲ ಹುಡುಕಾಡದೆ ಕೂಡ ಅವಳು ಅಲ್ಲೂ ಇಲ್ಲಮ್ಮ ನಂಬಕ ಆಗಲ್ಲ ಭೂಪತಿ ಗುಳ್ಳೆನರಿ ಬುದ್ಧಿ ಅವಂದು ಎಲ್ಲ ಒಳಗೆ ನಡೆಸ್ತಾನೆ ನಿನ್ನ ಮದುವೆ ಮಾಡಿದ ಹಾಗೆ ಅಪ್ಪ ಮಗಳು ಸೇರ್ಕೊಂಡು ಹೊಸ ಪ್ಲಾನ್ ಮಾಡಿರಬಹುದು ಇಲ್ಲಮ್ಮ ಟ್ರಸ್ಟ್ ಮೀ ಇದರಿಂದ ಬೇರೆ ಯಾರು ಇದ್ದಾರೆ ಖಂಡಿತವಾಗ್ಲೂ ಸಿಎಸ್ ಅಂತ ಇದನ್ನ ಮಾಡಿಸ್ತಿಲ್ಲ ಈಗ ಎಲ್ಲಿದೆ ಹೇಳು ನಾನು ಬರ್ತೀನಿ ಇಲ್ಲಮ್ಮ ಇಲ್ಲೆಲ್ಲ ನೀನು ಬರಕ್ಕೆ ಹೋಗಬೇಡ ಅವರು ನನ್ನ ಜೊತೆ ಇದ್ದಾರೆ ಅಂಡ್ ಅವರು ಕಮಿಷನರ್ ಹತ್ರ ಮಾತಾಡಿದ್ರೆ ಅವರಿಂದ ಏನಾದರೂ ಹೆಲ್ಪ್ ಸಿಗಬಹುದು ನಮಗೆ ಏನಾದರೂ ಆಗ್ಲಮ್ಮ ನಾನು ನಕ್ಷತ್ರನ ಮನೆ ಕರ್ಕೊಂಡು ಬಂದೇ ಬರ್ತೀನಿ ಛೇ ಇರೋ ಕೆಲಸ ಎಲ್ಲ ಬಿಟ್ಟು ಇವಳನ್ನ ಹುಡುಕೊಂಡು ಕೂರೋ ತರ ಆಯ್ತು ಇದೆಲ್ಲ ಯಾವಾಗ ಮುಗಿಯತೋ ಮದುವೆ ಆದ ಒಂದು ತಿಂಗಳಿಗೆ ನರಕ ತೋರಿಸ್ಬಿಟ್ಲು ನೆಮ್ಮದಿನೇ ಇಲ್ಲದಂಗ ಆಗಿದೆ ಅಮ್ಮ ಪ್ಲೀಸ್ ಅಮ್ಮ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದೀಯಾ ನಾನು ಇದೀನಲ್ವಾ ಐಲ್ ಟೇಕ್ ಕೇರ್ ನೋಡು ಸದ್ಯಕ್ಕೆ ನಾನು ಹುಡುಕ್ಬೇಕು ನಾನು ಆಮೇಲೆ ನಿನಗೆ ಫೋನ್ ಮಾಡ್ತೀನಿ ಪ್ಲೀಸ್ ನೀನು ಹುಷಾರು ಕಣ ಅವ್ರನ್ನ ಯಾರನ್ನೂ ನಂಬಕ್ಕಾಗಲ್ಲ ಮೈ ಮರಿಬೇಡ ಪ್ಲೀಸ್ ಹಾ ಮಾಲ್ ಟೇಕ್ ಕೇರ್ ಪ್ಲೀಸ್ ಬೈ ಅಲ್ಲೂ ನನ್ನ ಪ್ರಜ್ಞೆ ತಪ್ಪ ಮಲಗಿತ್ತೆ ಎದ್ದಾಗ ನಕ್ಷತ್ರ ನನ್ನ ಪಕ್ಕ ಇರಲಿಲ್ಲ ಅವಳೆಲ್ಲೋ ಇದ್ಲು ನಾನು ಎಲ್ಲೋ ಇದ್ದೆ ಇವತ್ತು ಹಾಗೆ ನನ್ನ ಪ್ರಜ್ಞೆ ತಪ್ಪಿ ನನ್ನ ಕಾರ್ ಒಳಗಡೆ ಮಲಗಿದ್ದೀನಿ ಅದು ಸಿ ಎಸ್ ಮನೆ ಮುಂದೆ ಅಷ್ಟು ದೂರ ನಾನು ಹೇಗೆ ಡ್ರೈವ್ ಮಾಡ್ಕೊಂಡು ಹೋದೆ ಇದನ್ನೆಲ್ಲ ನಾನೇ ಮಾಡಿದ್ನ ಅಥವಾ ಯಾರಾದರೂ ನನ್ನನ್ನು ಡ್ರೈವ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಹೋಗಿರ್ಬೋದಾ ನನಗೆ ಪ್ರಜ್ಞೆ ಯಾಕೆ ತಪ್ಪಿತು ಯಾಕೋ ಈಗ ಮಾಡ್ದೆ ಯಾಕೋ ಈಗ ಮಾಡ್ದೆ ಏನ್ ಮಾಡ್ತೀಯ ಹೇಳು ಸರ್ ಏನ್ ಮಾಡ್ತಾ ಇದೀರಾ ಬಿಡಿ ಸರ್ ನನ್ನ ನಾಟ್ ಕಾಡ್ ಬೇಡ ನಿಜ ಹೇಳು ಕಡ್ಲೆಕಾಯಿ ಕೂಡ ಏನ್ ಬೆಳೆಸಿದ್ದೆ ಯಾರು ಹೀಗೆಲ್ಲ ಮಾಡ್ತಿದ್ದು ಏನಿಟ್ಟು ಬಿಡು ಅವ್ನ ಯಾಕೆ ಅವ್ನಿಗೆ ಈ ತರ ತೊಂದರೆ ಕೊಡ್ತಾ ಇದೀಯಾ ಇವನೇ ಏನೋ ಮಾಡಿರ್ತಾನೆ ನಾವು ಕೊನೆದಾಗಿ ಇವನ ಹತ್ರ ಕಡ್ಲೆಕಾಯಿ ತಿಂದು ಕಾರಲ್ಲಿ ಕೂತಿದ್ದು ಅಷ್ಟೇ ನೆನಪಿರೋದು ನನ್ಗೆ ಯಾರೋ ಇದನ್ನೆಲ್ಲ ಮಾಡ್ತಿದ್ದು ಹೇಳೋ ನಮ್ ಕಾರ್ ಹತ್ರ ಯಾರಾದ್ರೂ ಓಡಾಡಿದ್ರ ಯಾರಾದ್ರೂ ಬಂದಿದ್ರಾ ಹೇಳು ಸರ್ ನನಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ ಸರ್ ನೀವಿಬ್ರು ಕಾರಲ್ಲಿ ಹೋಗಿದ್ದು ನಾನು ನೋಡಿದೆ ಅಷ್ಟೇ ನನಗೆ ಗೊತ್ತಿರೋದು ಭೂಪತಿ ಬಿಡು ಅವನ್ನ ಅವ್ನಿಗೆ ಯಾಕೆ ಈ ತರ ತೊಂದರೆ ಕೊಡ್ತಾ ಇದೀಯಾ ನೋಡು ಇದೇ ಕಡಲೆಕಾಯಿನ ಅವ್ನ್ ಎಷ್ಟು ಜನಕ್ಕೆ ಕೊಟ್ಟಿರ್ತಾನೆ ಅವ್ನ ಅದ್ರಲ್ಲಿ ಏನಾರು ಬೆರೆಸಿದ್ರೆ ಅವ್ರಿಗೂ ಏನಾರು ಆಗಕ್ಕಲ್ವಾ ನೀನ್ ಹೇಳೋದ್ರಲ್ಲಿ ಅರ್ಥ ಇಲ್ಲ ನೋಡು ನಾನು ಕಮಿಷನರ್ಗೆ ಫೋನ್ ಮಾಡಿದೀನಿ ಪೊಲೀಸ್ ಅವ್ರು ಬಂದು ಎಲ್ಲ ವಿಚಾರಿಸ್ತಾರೆ ಏನೋ ಒಂದು ಕ್ಲೂ ಸಿಗುತ್ತೆ ಬಿಡು ಇಲ್ಲ ಬಿಡು ಸರ್ ಪೊಲೀಸ ಸರ್ ದಯವಿಟ್ಟು ನನ್ನ ಜೈಲಿಗೆ ಹಾಕ್ಸ್ಬೇಡಿ ಸರ್ ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್ ತುಂಬಾ ಬಡವ ಸರ್ ಹೊಟ್ಟೆ ಪಾಡ್ಗೋಸ್ಕರ ಕಡಲೆಕಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್ ಸರ್ ನೀವು ಈ ತರ ಎಲ್ಲ ಮಾಡಿದ್ರೆ ನನ್ನ ಹೆಂಡತಿ ಮಕ್ಕಳು ಉಪವಾಸ ಇರ್ಬೇಕಾಗುತ್ತೆ ಸರ್ ಸರ್ ಪ್ಲೀಸ್ ಸರ್ ಪ್ಲೀಸ್ ನೋಡು ಹಾಗೆಲ್ಲ ಏನು ಆಗಲ್ಲ ನೀನು ನಿನ್ನ ಕೆಲಸ ನೋಡ್ಕೊ ಹೋಗು ಭೂಪತಿ ನಿನ್ನ ಕಾರಿಂದ ಸೌಂಡು ನೋವಾಗ್ತಿದ್ಯಾ
ನಕ್ಷತ್ರಪ್ಪ ಮೆತ್ತಿಗೆ ಕೂತ್ಕೋ. ಏನೇ ಇದೆಲ್ಲ ನಕ್ಷತ್ರ, ನೀನನ್ ಯಾರೇ ಇಲ್ಲಿ ಕೂಡಾಕಿದ್ದು? ನೀನ್ ಕಾಣಿಸ್ತಿಲ್ಲ ಅಂತ ನಾವು ಊರೆಲ್ಲ ಹುಡುಕಾಡ್ತಾ ಇದೀವಿ. ನೀನ್ ನೋಡಿದ್ರೆ ನನ್ ಕಾಡಿಕಿಲ್ಲ ಇದೆಯಾ? ನೀನ್ ಚಳಿ ಬಿಡ್ಸಕ್ಕೆ ಏನ್ ಕೊಬ್ಬ ಅವತ್ ಕೊಟ್ಟಿದ್ ಸಾಲ್ದ? ಯಾಕ್ ಮೇಡಮ್, ನಾನೇನ್ ಮಾಡ್ದೆ? ಎಲ್ಲ ಗೊತ್ತು. ಮತ್ತೆ ಆ ಶ್ವೇತನ್ ಜೊತೆ ಸೇರ್ಕೊಂಡು ಹಳೆ ಚಳಿ ಶುರುನ? ನಮ್ಮಮ್ಮ ಏನ್ ಹೇಳಿ ಕಳಿಸಿದ್ದು ನೆನ್ಪಿಲ್ವಾ? ಶ್ವೇತನಿಂದ ದೂರ ಇರ್ಬೇಕು ಅಂತ ಅಂದಿದ್ರು. ಅಷ್ಟು ಗೊತ್ತಿದ್ದು ಅವ್ಳು ಹೇಳ್ದಂಗೆ ಕುಣಿತಿದ್ಯಾ? ಇಲ್ಲ ಮೇಡಮ್, ಇದೊಂದು ಲಾಸ್ಟ್ ಟೈಮ್, ಆಮೇಲೆ ನಿನ್ ಸುದ್ದಿಗೆ ಬರಲ್ಲ ಅಂದ್ಲು. ಅದಕ್ಕೆ ಅವ್ಳು ಹೇಳ್ದಂಗೆ ಭೂಪತಿಗೂ ನಕ್ಷತ್ರಂಗೂ ತೊಂದರೆ ಕೊಟ್ಟ್ಯಾ? ಇಲ್ಲ ಮೇಡಮ್, ನಾನೇನು ಮಾಡಿಲ್ಲ. ಏನೋ ಒಂದು ಮಾಡಬೇಕು ಅಂತಾನೆ ಹೊರಟೆ, ಆದ್ರೆ ಮಿಸ್ ಆಗೋದ್ರು. ನಾನು ಆಮೇಲೆ ಮನೆಗೆ ಬಂದ್ಬಿಟ್ಟೆ. ಆಮೇಲೆ ಶ್ವೇತಾ ಫೋನ್ ಮಾಡಿ ಹೀಗಾಯ್ತು ಅಂತ ಹೇಳಿದಾಗ್ಲೇ ನನಗೂ ವಿಷಯ ಗೊತ್ತಾಗಿದ್ದು. ನನಗೆ ಗೊತ್ತು ಮೇಡಮ್, ನಕ್ಷತ್ರನ ಕಟ್ಟಾಕಿದ್ದು, ಆ ಭೂಪತಿನ ಕಿಡ್ನಾಪ್ ಮಾಡಿಸಿದ್ದು ಎಲ್ಲ ನಿಮ್ಮಮ್ಮನೇ ತಾನೆ. ಹಲೋ, ನಮಸ್ಕಾರ ಸರ್. ಸಾರಿ, ನಿಮಗೆ ಇನ್ಕನ್ವೀನಿಯನ್ಸ್ ಆಗ್ತಾ ಇದೆ, ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ. ಏನಿಲ್ಲ, ನನ್ನ ಮಗಳು ಸಿಕ್ಕಿದ್ಲು. ಹೌದು ಸರ್, ಸಾಯಂಕಾಲ ನೀವು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಮಾತಾಡ್ತೀನಿ. ಏನೋ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಕಾಣಿಸ್ತಾ ಇದೆ ಸರ್. ಏನೋ ತುಂಬ ಮಿಸ್ಟೀರಿಯಸ್ ಆಗಿ ನಡೀತಿದೆ ಅನಿಸ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ನಕ್ಷತ್ರ, ಅಬ್ಬ, ಸೇಫ್ ಆಗಿ ಮನೆಗೆ ಬಂದಿಲ್ಲ. ನೀನ್ ಕಾಣ್ತಾ ಇಲ್ಲ ಅಂತ ಗೊತ್ತಾದಾಗಿಂದ ನಮ್ಗೆಲ್ಲ ಎಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ಗೊತ್ತಾ? ಎಲ್ಲಿ ಹೋಗಿದ್ದೆ? ಅಯ್ಯೋ, ಏನ್ ನಡೀತು ಅಂತ ಭೂಪತಿ ಆಗ್ಲೇ ಹೇಳ್ದ. ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಹೈಯರ್ ಅಥಾರಿಟೀಸ್ ಹತ್ರ ಮಾತಾಡಿದೆ. ಇವ್ರನ್ನ ಕಳಿಸ್ಯಾರೆ. ಇನ್ಸ್ಪೆಕ್ಟರ್, ಇವಳು ನನ್ನ ಮಗಳು, ಅಳಿಯ. ಇವ್ರ ಮನೇನೆ ಪದೇ ಪದೇ ಹಲ್ಲೆ ಆಗ್ತಿರೋದು. ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮನೆ ಸುತ್ತಮುತ್ತ ನಮ್ಮ ಪೊಲೀಸರು ಇದ್ದಾರೆ. ಈ ಮನೆಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಎಲ್ಲ ನಮ್ಮ ಗಮನಕ್ಕೆ ಬರ್ತಾ ಇರುತ್ತೆ. ನನ್ನ ಮನೆಗೆ ನೀವೇನು ಪ್ರೊಟೆಕ್ಷನ್ ಕೊಡೋದು? ಆ ಕೆಲಸ ನಾನು ಮಾಡೋಕ್ಕಾಗ್ತಿರ್ಲಿಲ್ವಾ? ಪ್ರೊಟೆಕ್ಷನ್ ಬೇಕು ಅಂತ ನಾನು ಕೇಳಿದಿದ್ರೆ ಇವ್ರನ್ನ ಕಳಿಸ್ತಿರ್ಲಿಲ್ವಾ? ಖಂಡಿತ ಕಳಿಸಿರೋರು. ಆದರೆ ಇದು ನಾನು ನನ್ನ ಮಗಳಿಗೋಸ್ಕರ ಮಾಡ್ತಿರೋದು. ನನ್ನ ಮಗಳ ಜೀವ ನನಗೆ ಮುಖ್ಯ. ನಿಮ್ಗಿಷ್ಟ ಬಂದದ್ದು ಮಾಡಿ, ಯಾರು ಅದನ್ನು ತಡೆಯಲ್ಲ. ನನ್ನ ಕಡೆಯಿಂದ ಇದು ನನ್ನ ಮಗಳಿಗೋಸ್ಕರ. ಎಲ್ಲ ಕಡೆ ನಿಮ್ದೇ ನಡಿಬೇಕು ಅನ್ನೋ ಹಠ ನಿಮ್ಗೆ? ಹಾಗೆಲ್ಲ ಏನಿಲ್ಲ, ಮಗಳು ಅಳಿಯ ಚೆನ್ನಾಗಿರ್ಲಿ ಅಂತ ಅಷ್ಟೇ. ಅಷ್ಟೊಂದು ಆಸೆ ಇದ್ರೆ ನಿಮ್ಮ ಮಗಳನ್ನ ನಿಮ್ ಜೊತೆ ಇಟ್ಕೊಳ್ಳಿ, ಇಲ್ಲಿ ಬಿಟ್ಟೋಗತ್ತೆ ಇಲ್ಲ. ವಿಷಯ ಗೊತ್ತಾಗಿ ಅಮ್ಮ ತುಂಬಾ ಹೆದರ್ಕೊಂಡಿದ್ದಾಳೆ. ಒಂದ್ಸತಿ ಮನೆಗೆ ಬಂದು ಹೋಗ್ಬಿಟ್ಟ, ಒಬ್ಳೆ ಬರಕ್ ಹೋಗ್ಬೇಡ. ಕಾಲ್ ಮಾಡು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ತಲೆ ಕೆಡಿಸ್ಕೊಬೇಡ. ಇನ್ ಮುಂದೆ 24 ಅವರ್ಸ್ ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ. ಅದು ಯಾರು ಏನು ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ.